ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಳತ್ತೇನೆ ರೀ. ಬರ್ರಿ ಇವತ್ತಿನ ನನ್ನ ವ್ಲಾಗ್ ಹೆಂಗೈತೆ ಅಂತ ನೋಡ್ರಿ ಅಂತ. ಪ್ಲೀಸ ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವತ್ತಿನ ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ತೇನೆ ರೀ. ಇವತ್ತು ಖಂಡೆ ಪೂಜೆ ರೀ. ನಾವು ಕಂಡದ್ದೆಲ್ಲ ಪೂಜೆ ಮಾಡ್ಬೇಕಂತ ಅಂದಂಗೆ ರೀ. ಅದರ ಅರ್ಥ ಎಲ್ಲ ಒಕ್ಕಲ್ತನದ್ದು ಸಾಮಾನ ಇಟ್ಟು ಜೋಳದ ದಂಟು ಅಥವಾ ಕಬ್ಬು ಏರ್ಸಿ ಪೂಜೆ ಮಾಡಿ ಹೋಳ್ಗೆ ಮಾಡಿ ಎಡಿ ಹಿಡಿತೇವೆ ರೀ. ಈ ಥರ ಐತ್ರಿ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಐತಿ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ಹೇಳ್ರಿ. ಸಿಂಪಲ್ಲಾಗೆ ಮಾಡಿದೀವಿ ರೀ. ಈ ವರ್ಷ ಜೋಳ ಅಷ್ಟೇ ಹತ್ರ ಬೆಳೆದೇ ಇಲ್ಲರಿ. ಇದ್ದದ್ವ ತಂದು ಎರಡು ಏರ್ಸೇವಷ್ಟೆ. ಸಾಯಂಕಾಲ ಗಾಡಿ ಸಿಂಗ ಮಷೀನ್ ಹಾಕಕ್ಕೆ ಹೋಗ್ಯಾರ ರೀ. ಟ್ಯಾಕ್ಟ್ರ್ ಎಲ್ಲ ಇನ್ನೂ ಪೂಜೆ ಮಾಡಿಲ್ಲ. ಸಾಯಂಕಾಲ ಮಾಡಿ ಅಂತ ಅಂದ್ರೆ ನಮ್ಮ ಮನೆಯವ್ರು ಹಿಂಗಾಗಿ ಬಿಟ್ಟನೆ ರೀ. ಇವನ್ನಷ್ಟ ಸುಜ್ಜು ಸಮ್ಮು ಎಲ್ಲ ತೊಳೆದು ನೀಟ್ಟ ಪೂಜೆ ಮಾಡಿದ್ರೆ ನಾನು ಅಡುಗೆ ಮಾಡಿಕೊಟ್ಟೆ. ಹೋಳ್ಗೆ ಅನ್ನ ಎಲ್ಲ ನಂದು ಕೆಲಸ ಮುಗಿಸ್ಕೊಂಡೆ ರೀ. ಬೆಳಗ್ಗೆ ಬೇಗ ಎದ್ದಿದ್ವಿ. ಬಣ್ಣಿ ಗಿಡಕ್ಕೆ ಹೋಗ್ತೇವಲ್ಲ ರೀ. ಹೋಗಿ ಬಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಪಾತ್ರೆ ತೊಳಿ ಬಟ್ಟೆ ತೊಳಿವಿದ್ದು ಅವನು ಮುಗಿಸ್ಕೊಂಡೆ. ಬೇಗನೆ ಆತ್ರಿ ಇವತ್ತು ಕೆಲಸ. 11 ಗಂಟೆ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡೆ ರೀ. ಇವತ್ತಿನ ನನ್ನ ವ್ಲಾಗ್ ಈ ಥರ ಐತ್ರಿ. ನಳ ಬಂದಿದ್ದು ಶೆಡ್ಡನ್ನು ಎಲ್ಲ ಆಕಳ ಮೈ ತೊಳೆದು ಕ್ಲೀನ್ ಮಾಡಿ ಹೊಲಕ್ಕೆ ಹೋಗ್ಯಾರ ರೀ. ಬರೀ ಇವತ್ತಿನ ನನ್ನ ವ್ಲಾಗ್ ಹೆಂಗೈತೆ ಅಂತ ನೋಡ್ರಿ ಅಂತ. ನಾವು ಈ ಥರ ಪೂಜೆ ಮಾಡ್ಕೋತೀವಿ ನೋಡ್ರಿ. ಈ ಥರ ಜೋಳದ ದಂಟು ಏರಿಸಿ ಎಲ್ಲ ಒಂದೊಂದು ಸಾಮಾನ ಇಟ್ಟೇವೆ ರೀ. ಭಾಳ ಇಡಲಿಲ್ಲ. ಸುಜ್ಜು ಸಮ್ಮು ಕೂಡಿ ಮಾಡಿದ್ರೆ ಪೂಜೆ. ಸುಜ್ಜನ್ನೊಂದು ಸಮ್ಮನ್ನೊಂದು ಬುಕ್ ಇಟ್ಟಾರ. ಇದಕ್ಕೆ ಆಯುಧ ಪೂಜೆನೂ ಅಂತಾರೆ ರೀ. ನಾವು ಖಂಡೆ ಪೂಜೆನೂ ಅಂತೀವಿ. ಹೋಳ್ಗೆ ಮಾಡ್ಕೊಂಡಿದ್ದೆ, ಎಡಿ ಹಿಡ್ದೇವಿ. ಒಂದು ದೀಪ ಹಚ್ಚಿಟ್ಟು ಇಷ್ಟು ಪೂಜೆ ಮಾಡ್ಕೊಂಡೇವು ರೀ. ಇವು ಹಣ್ಣು ಸೀರೆ ಇಟ್ಟೇವು ರೀ. ಇವನ್ನ ಅಲ್ಲೇ ದ್ಯಾಮವ್ನ ಗುಡಿಗೆ ವರ್ಷ ಹಣ್ಣಿನ ಪೂಜೆ ಕಟ್ಸಿರ್ತೇವೆ ರೀ. ಬಾಳೆಹಣ್ಣಿನ ಪೂಜೆನೆ. ಅದಕ್ಕೋಸ್ಕರ ಇವನ್ನೆಲ್ಲ ರೆಡಿ ಮಾಡಿಟ್ಟೇವಿ. ಸಾಯಂಕಾಲ ಪೂಜೆ ಮಾಡ್ತಾರೆ ರೀ. ಅವಾಗ ಒಯ್ಬೇಕು ರೀ ಇವನ್ನ. ಸೀರೆ ಏರಿಸಿ ಹಣ್ಣು ಏರಿಸಿ ಕೊಡ್ತಾರೆ ನಮಗೆ. ಈ ಥರ ಆಯ್ತು ನೋಡಿರಿ ನಮ್ದು ಖಂಡೆ ಪೂಜೆ, ಆಯುಧ ಪೂಜೆ. ಹೊಲಕ್ಕೆ ಲೇಬರ್ ಬಂದಿದ್ರಲ್ರಿ, ಅದು ಮಧ್ಯಾಹ್ನಕ್ಕೆ ಹಾಕತ್ ಅಂದ್ಕೊಂಡು ಇದನ್ನು ಮಾಡಿದ್ದೀವಿ ರೀ. ಮಧ್ಯಾಹ್ನಕ್ಕೆ ಆಗಲಿಲ್ಲಂತ್ರಿ. ಅದಕ್ಕೆ ಮತ್ತೆ ನಮ್ಮ ಮನೆಯವ್ರೆ ಅವ್ರಿಗೆ ಏನರ ಟಿಫಿನ್ ಮಾಡಂದ್ರೆ ಮತ್ತೆ ನಾನು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ನಿ ರೀ. ಈಗ ಒಯ್ತಾರೆ ಹೊಲಕ್ಕೆ. ಇನ್ನೂ ಒಂದು 2 ತಾಸು ಹಾಕತ್ತಂತ್ರಿ. ಅದು ಒಂದು 15 ಜನ ಅದಾರಂತ್ರಿ. ಇಷ್ಟು ಮಾಡೇನಿ ಆಗುತ್ತೆ. ಒಂದು 20 ಜನಕ್ಕೆ ಆಗುತ್ತಿದೆ. ದೊಡ್ಡದೈತಿ ಪಾತ್ರೆ.
Yeah, I know.